Hello students, I'm going to start with the next topic under commercial arithmetic chapter. This is annuity. So if you see the meaning of annuity, annuity means any periodical payment of a fixed amount made at a regular interval of say a year, a half year, a quarter or a month. Example, premium on life insurance, loans, EMIs, etc. Okay. So andre annuity anta andre enu andre bandu periodical payment andre nigadithavada ondu samayakke ondu fixed amount na regular interval alli andre ondu varsha varshikavagirbodu ardha varshikavagirbodu masika agirbodu athwa quarterly ee tara yenadru ondu amount na pay mada ondu vyavasthena namu annuity anta karithivi. So idakke udaharanegalu yadagirbodu andre iga loan tagondirtare loan के बदल प्रति तिंगळु इष्टु अमौंट अंत EMIs ना पे माडोदन्न नावु अदन्न आन्युटी अंत करीबहुदु. हागे लाइफ इन्शुरेन्स पॉलिसीस् माडिसिकोंडाग्लू अदक्के प्रीमियम एनु कट्तारे अल्ल अदु हाफ इयरली आगिरबहुदु क्वार्टरली इयरलीनू कट्ट व्यवस्थेगळिदे हागे इयरली कट्टोदु इदे. सो इदेल्लवनु ओंदु आन्युटिगे उदाहरणेगळागिदे. ईग आन्युटी रिलेटेड् केलवु पदगळ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆನ್ಯುಟೇಟರ್. ಆನ್ಯುಟೇಟರ್ ಮೀನ್ಸ್ ಅ ಪರ್ಸನ್ ಮೇಕಿಂಗ್ ಪೇಮೆಂಟ್ಸ್ ಅಂಡರ್ ಆನ್ ಆನ್ಯುಟಿ ಅಂದರೆ ಯಾವ ವ್ಯಕ್ತಿ ಆನ್ಯುಟಿ ಅಡಿಯಲ್ಲಿ ಪೇಮೆಂಟ್ಗಳನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ಪೇಮೆಂಟ್ಗಳನ್ನ ಮಾಡ್ತಾರಲ್ವಾ ಅವ್ರನ್ನ ಆನ್ಯುಟೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದಾದ್ರೂ ವೆಹಿಕಲ್ಗೆ ಲೋನ್ ತೊಗೊಂಡಿರ್ತೀವಿ. ಸೊ ಲೋನಿಗೆ ಬದಲಾಗಿ ಪ್ರತಿ ತಿಂಗಳು ಏನಾದರೂ ಅದಕ್ಕೆ EMI ಕಟ್ತಾ ಇದ್ದರೆ ಸೊ ನಾವೇನಾಗ್ತೀವಿ ಆನ್ಯುಟೇಟರ್ ಆಗ್ತೀವಿ. ಹಾಗೆ ನೆಕ್ಸ್ಟ್ ವರ್ಡ್ ಬಂದು ಆನ್ಯುಟೆಂಟ್ ಅಥವಾ ಆನ್ಯುಟಿ ಹೋಲ್ಡರ್. ಸೊ ಹಿ ಇಸ್ ಅ ಪರ್ಸನ್ ರಿಸೀವಿಂಗ್ ದ ಪೇಮೆಂಟ್. ಓಕೆ, ಸೊ ಯಾವ ವ್ಯಕ್ತಿ ಪೇಮೆಂಟ್ನ ರಿಸೀವ್ ಮಾಡ್ತಾರಲ್ವ ಸೊ ಅವ್ರನ್ನ ಆನ್ಯುಟೆಂಟ್ ಅಥವಾ ಆನ್ಯುಟಿ ಹೋಲ್ಡರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕಿಂದ ನಾವು ಲೋನ್ ತೊಗೊಂಡಿದ್ದೀವಿ ಅಂದರೆ ಬ್ಯಾಂಕ್ ಅವರು ಏನಾಗ್ತಾರೆ ಆನ್ಯುಟಿ ಹೋಲ್ಡರ್ಸ್ ಆಗ್ತಾರೆ. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ, ದ ಲಂಪ್ ಸಮ್ ಕನ್ಸಿಡರೇಷನ್ ಎಗೇನ್ಸ್ಟ್ ವಿಚ್ ಆನ್ಯುಟೀಸ್ ಆರ್ ಗ್ರಾಂಟೆಡ್ ಅಂದರೆ ಒಂದು ನಿಗದಿತ ಮೊತ್ತ ಏನು ಫಿಕ್ಸ್ ಆಗಿರುತ್ತಲ್ಲ ಅದಕ್ಕೆ ಬದಲಾಗಿ ನಾವು ಏನು ತಿಂಗಳು EMIs ಕಟ್ತೀವಲ್ವ ಸೊ ಆ ಒಂದು ಮೊತ್ತನ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಅದೇ ಲಂಪ್ ಸಮ್ ಕನ್ಸಿಡರೇಷನ್. ಓಕೆ, ನೆಕ್ಸ್ಟ್ ಅಕ್ಯುಮುಲೇಟೆಡ್ ಅಮೌಂಟ್ ಆರ್ ಫ್ಯೂಚರ್ ವ್ಯಾಲ್ಯೂ. ಸೊ ದ ಲಂಪ್ ಸಮ್ ಅಮೌಂಟ್ ವಿಚ್ ಇಸ್ ರಿಕವರಬಲ್ ಆಫ್ಟರ್ ಅ ಸರ್ಟನ್ ಮೆಚುರಿಟಿ ಪೀರಿಯಡ್. ಒಂದು ಮೆಚುರಿಟಿ ಪೀರಿಯಡ್ ಆದಮೇಲೆ ಒಂದು ಲಂಪ್ ಸಮ್ ಅಮೌಂಟ್ ಏನು ಬರುತ್ತಲ್ವ ಅದನ್ನು ಅಕ್ಯುಮುಲೇಟೆಡ್ ಅಮೌಂಟ್ ಆರ್ ಫ್ಯೂಚರ್ ವ್ಯಾಲ್ಯೂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ LICಯಲ್ಲಿ ಒಂದು ಲಂಪ್ ಸಮ್ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಲಂಪ್ ಸಮ್ ಅಮೌಂಟ್ ಇಷ್ಟು ವರ್ಷ ಆದಮೇಲೆ ನಮಗೆ ಇಷ್ಟು ಹಣ ಸಿಗುತ್ತೆ ಅಂತ ಇರುತ್ತೆ. ಸೊ ಸಪೋಸ್ ಈಗ 5 ವರ್ಷಕ್ಕೆ ನಾವು ಪಾಲಿಸಿ ಕಟ್ತೀವಿ, ಪ್ರೀಮಿಯಂ ಕಟ್ತೀವಿ ಅಂದಾಗ 5 ವರ್ಷ ಕಟ್ಟಿದ ಮೇಲೆ ನಮಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರಲ್ವ ಅದನ್ನು ಅಕ್ಯುಮುಲೇಟೆಡ್ ಅಮೌಂಟ್ ಅಂತ ಕರಿತೀವಿ. ಓಕೆ, ಸೊ ಈ ಎಲ್ಲ ಟರ್ಮ್ಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆನ್ಯುಟಿ. ಆನ್ಯುಟಿ ಇಸ್ ಅ ಫಿಕ್ಸ್ಡ್ ರಿಕರಿಂಗ್ ಪೇಮೆಂಟ್ ಪೇಯಬಲ್ ಅಟ್ ಎ ಫಿಕ್ಸ್ಡ್ ಟೈಮ್ ಪೀರಿಯಡ್ ಇಯರ್ಲಿ ಹಾಫ್ ಇಯರ್ಲಿ ಮಂತ್ಲಿ. ಸೊ ಫಸ್ಟು ಇದರದ ಲಕ್ಷಣಗಳೇನು ಅಂದರೆ ಇದು ಒಂದು ಫಿಕ್ಸ್ಡ್ ಪೇಮೆಂಟ್ ಆಗಿರುತ್ತೆ, ಫಿಕ್ಸ್ಡ್ ಪೀರಿಯಡ್ಗೆ ಫಿಕ್ಸ್ಡ್ ಪೇಮೆಂಟ್ ಆಗಿರುತ್ತೆ. ಇಯರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ, ಮಂತ್ಲಿ ಆಗಿರ್ಬೋದು. ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಇಲ್ಲಿ ಒಂದು ಅದಕ್ಕೆ ಇಂಟ್ರೆಸ್ಟ್ ಹೇಗೆ ಚಾರ್ಜ್ ಆಗುತ್ತೆ ಅಂದರೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ಕಾನ್ಸೆಪ್ಟಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತಲ್ಲ ಆ ಬೇಸಿಸಲ್ಲಿ ಇಲ್ಲಿನೂ ಇಂಟ್ರೆಸ್ಟ್ ಅದಕ್ಕೆ ಬಡ್ಡಿನ ಚಾರ್ಜ್ ಮಾಡ್ತಾರೆ. ಇಟ್ ಈಸ್ ಪೇಯ್ಡ್ ಐದರ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡ್ ಆಫ್ ದ ಈಚ್ ಪೀರಿಯಡ್. ಅಂದರೆ ಇಲ್ಲಿ ಆನ್ಯುಟಿ ಪೇಮೆಂಟು ವರ್ಷದ ಶುರುವಲ್ಲಿನೂ ಮಾಡ್ಬೋದು ಅಥವಾ ವರ್ಷದ ಕೊನೆಯಲ್ಲಿ ಮಾಡೋ ಒಂದು ವ್ಯವಸ್ಥೆಗಳಿರುತ್ತೆ. ಸೊ ಅದ್ರ ಬೇಸಸ್ ಮೇಲೆ ಫಾರ್ಮುಲಾ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ಪೇಯ್ಡ್ ಐದರ್ ಟು ಡಿಸ್ಚಾರ್ಜ್ ಆನ್ ಎಕ್ಸಿಸ್ಟಿಂಗ್ ಒಬ್ಲಿಗೇಷನ್ ಇನ್ಸ್ಟಾಲ್ಮೆಂಟ್ ವೈಸ್ ಆರ್ ಟು ಕ್ರಿಯೇಟ್ ಎ ಫಂಡ್ ಟು ರಿಡೀಮ್ ಅ ಡೆಟ್ ಆರ್ ಪರ್ಚೇಸ್ ಆನ್ ಅಸೆಟ್ ಇನ್ ದ ಫ್ಯೂಚರ್. ಓಕೆ, ಸೊ ಪೇಯ್ಡ್ ಐದರ್ ಟು ಡಿಸ್ಚಾರ್ಜ್ ಆನ್ ಎಕ್ಸಿಸ್ಟಿಂಗ್ ಒಬ್ಲಿಗೇಷನ್ ಅಂದರೆ ಒಂದು ಎಕ್ಸಿಸ್ಟಿಂಗ್ ಒಬ್ಲಿಗೇಷನ್ ಅಂದರೆ ಒಂದು ಈಗ ಒಂದು ಯಾವುದೋ ಒಂದು ಆಬ್ಲಿಗೇಷನ್ನ ಜವಾಬ್ದಾರಿಯಿಂದ ಅದನ್ನು ಮುಕ್ತಿ ಪಡೆಯೋದಕ್ಕೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಸಾಲನ ತೀರಿಸ್ಕೊಳ್ಳೋದಕ್ಕೆ ನಾವು ಪೀರಿಯಡಕ್ಕಾಗಿ ಪೀರಿಯಾಡಿಕ್ ಪೇಮೆಂಟ್ ಏನು ಮಾಡ್ತೀವಲ್ಲ ಸೊ ಈ ಥರದ್ದು ಆಗಿರ್ಬೋದು. ಅಥವಾ ಒಂದು ಫಂಡನ್ನು ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟದು ಟು ಡಿಸ್ಚಾರ್ಜ್ ಆನ್ ಎಕ್ಸಿಸ್ಟಿಂಗ್ ಒಬ್ಲಿಗೇಷನ್ ಅಂದರೆ ಈಗ ಮೊಬೈಲ್ಗೆ ಲೋನ್ ತೊಗೊಂಡಿರ್ತೀವಿ. ಸೊ ಲೋನ್ ತೊಗೊಂಡಾಗ ಅದು ಎಕ್ಸಿಸ್ಟಿಂಗ್ ಒಬ್ಲಿಗೇಷನ್, ಅದನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ಏನು ಎವ್ರಿ ಮಂತ್ EMIs ಪೇ ಮಾಡ್ತೀವಲ್ವ ಸೊ ಅದಕ್ಕೆ ಈ ಉದಾಹರಣೆ ಕೊಡ್ಬೋದು. ಹಾಗೆ
ಟು ಕ್ರಿಯೇಟ್ ಎ ಫಂಡ್ ಅಂದಾಗ ಫಾರ್ ಎಕ್ಸಾಂಪಲ್ ಈಗ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋ ಉದ್ದೇಶ ಏನು ಅಂದರೆ ಇಷ್ಟು ವರ್ಷ ಆದಮೇಲೆ ನಮಗೆ ಒಂದು ಲಂಪ್ಸಮ್ ಅಮೌಂಟ್ ನಮಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತೀವಿ. ಸೊ ದಿಸ್ ಮೇ ಬಿ ಆಲ್ಸೋ ಎ ರೀಸನ್ ಟು ಪೇ ದ ದಿಸ್ ಒನ್ ಆ್ಯನಿಟೀಸ್. ಓಕೆ, ಟು ರಿಡೀಮ್ ಎ ಡೆಟ್ ಆರ್ ಪರ್ಚೇಸ್ ಅನ್ ಅಸೆಟ್ ಇನ್ ದ ಫ್ಯೂಚರ್. ಸೊ ಯಾವುದೋ ಒಂದು ಸಾಲದಿಂದ ರಿಡಿಮ್ಷನ್ ಅಂದರೆ ಅದರಿಂದ ಮುಕ್ತಿ ಪಡ್ಕೊಳೋದಕ್ಕೂ ಆಗಿರ್ಬೋದು, ಅಥವಾ ಒಂದು ಭವಿಷ್ಯದಲ್ಲಿ ಒಂದು ಅಸೆಟ್ನ ಪರ್ಚೇಸ್ ಮಾಡೋ ಉದ್ದೇಶದಿಂದನೂ ಒಂದು ಆ್ಯನಿಟಿನ ಪೇ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೋದು. ಓಕೆ, ನೆಕ್ಸ್ಟ್, ಪೇಡ್ ಫಾರ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಪೀರಿಯಡ್ಸ್ ಆರ್ ಟಿಲ್ ದ ಹ್ಯಾಪನಿಂಗ್ ಆಫ್ ಎ ಕಂಟಿಜೆಂಟ್ ಈವೆಂಟ್ ಆರ್ ಫಾರ್ ಎವರ್. ಅಂದರೆ ಇಲ್ಲಿ ಈ ಪೇಮೆಂಟು ಎಷ್ಟು ಪೀರಿಯಡ್ಗೆ ಅಂತ ಒಂದು ಫಿಕ್ಸು ಮಾಡಿರ್ಬೋದು. ಅಂದರೆ ಸಪೋಸ್ ಈಗ 5 ಇಯರ್ಸ್ಗೆ ಇಲ್ಲಿ ಒಂದು ಫಿಕ್ಸ್ಡ್ ಪೀರಿಯಡ್ಗೆ ಆಗಿರ್ಬೋದು, ಅಥವಾ ಕಂಟಿಜೆಂಟ್ ಈವೆಂಟ್ ಅಂದರೆ ಒಂದು ದೊಡ್ಡ ಒಂದು ಈವೆಂಟ್ ಆಗ ಒಂದು ಹ್ಯಾಪನಿಂಗ್ ಆಫ್ ಎನ್ ಅಂದರೆ ಟಿಲ್ ದ ಡೆತ್ ಅನ್ನೋದಾಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಅದನ್ನು ನಾವೀಗ ಕಂಟಿಜೆಂಟ್ ಈವೆಂಟ್ ಅಂತ ಕರಿತೀವಿ, ಆರ್ ಫಾರ್ ಎವರ್. ಸೊ ಇದಕ್ಕೆ ಕೊನೆಯಿಲ್ಲ, ಕಟ್ತಾ ಹೋಗೋದು, ಈ ಥರ ವ್ಯವಸ್ಥೆಗಳೂ ಇರುತ್ತೆ. ಕಂಟಿಜೆಂಟ್ ಅಂತಂದರೆ ಒಂದು ಟಿಲ್ ದ ಡೆತ್, ಈ ಥರ ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದಿಸ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಆ್ಯನ್ಯುಟಿ. ಓಕೆ, ನಮ್ ವಿ ಶಲ್ ಸಿ ದ ಫಾರ್ಮುಲಾಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಆ್ಯನ್ಯುಟೀಸ್. ಸೊ ಟು ಕ್ಯಾಲ್ಕುಲೇಟ್ ಆನ್ ಅಮೌಂಟ್ ಆಫ್ ಆ್ಯನ್ಯುಟಿ, ಇಮಿಡಿಯೇಟ್ ಆ್ಯನ್ಯುಟಿ, ಸೊ ದ ಸಮ್ ಆಫ್ ಆನ್ ಆ್ಯನ್ಯುಟಿ ಪೇಬಲ್ ಅಟ್ ದ ಎಂಡ್ ಆಫ್ ದ ಆ್ಯನ್ಯುಟಿ ಪೀರಿಯಡ್ ಈಸ್ ಗಿವನ್ ಆಸ್. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ಇಫ್ ದ ಆ್ಯನ್ಯುಟಿ ಈಸ್ ಪೇಯ್ಡ್ ಅಟ್ ದ ಎಂಡ್ ಆಫ್ ದ ಎವ್ರಿ ಪೀರಿಯಡ್, ವಾಟ್ ವಿಲ್ ಬಿ ದ ಲಂಪ್ಸಮ್ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಟೋಟಲ್ ಪೀರಿಯಡ್. ಸೊ ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಎ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಐ ಇನ್ ಟು ಐ ಪ್ಲಸ್ 1 ಪ್ಲಸ್ ಐ ಟು ದ ಪವರ್ ಆಫ್ ಎನ್ ಮೈನಸ್ 1. ಓಕೆ, ವೇರ್ ಎ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಆನ್ ಇಮಿಡಿಯೇಟ್ ಆ್ಯನಿಟಿ. ಇಮಿಡಿಯೇಟ್ ಆ್ಯನಿಟಿ ಅಂದರೆ ಏನು, ಆ್ಯನಿಟಿ ವರ್ಷದ ಕೊನೆಯಲ್ಲಿ, ಆ ವರ್ಷದ ಕೊನೆಯಲ್ಲಿ ಅಂದರೆ ಆ ಪೀರಿಯಾಡಿಕ್ ಪೇಮೆಂಟಲ್ಲಿ ಕೊನೆಯಲ್ಲಿ, ಅಂದರೆ ಒಂದು ಏನು ನಿಗದಿತ ಪೀರಿಯಡ್ ಅಂತ ಫಿಕ್ಸ್ ಮಾಡಿರ್ತಾರಲ್ಲ, ಕೊನೆಯಲ್ಲಿ ಕಟ್ಟಾವಂಥದ್ದು. ಅಂದರೆ ಮಾಸಿಕ ಆಗಿದ್ದರೆ ತಿಂಗಳಿನ ಕೊನೆಯಲ್ಲಿ ಕಟ್ಟಾವಂಥದ್ದು, ಅರ್ಧವಾರ್ಷಿಕ ಅಂದರೆ ಅರ್ಧ ವರ್ಷದ ಕೊನೆಯಲ್ಲಿ ಕಟ್ಟೋದು, ಈ ಥರ ವ್ಯವಸ್ಥೆ ಇದ್ದಾಗ ಅದನ್ನು ಇಮಿಡಿಯೇಟ್ ಆ್ಯನಿಟಿ ಅಂತ ಕರೀತಾರೆ. ಸೊ ಇಂಥ ಅಂದರೆ ಇಲ್ಲಿ ಯೂಶಲಿಗೆ ಈ ಫಾರ್ಮುಲಾದಲ್ಲಿ ಇದನ್ನು ಇಯರ್ಸಿಗೆ ಕನ್ಸಿಡರ್ ಮಾಡಿರೋದು. ಸೊ ಇಯರ್ಸಿಗೆ ಅಂದಾಗ ವರ್ಷದ ಕೊನೆಯಲ್ಲಿ ಆ್ಯನಿಟಿ ಪೇಮೆಂಟ್ ಡ್ಯೂ ಆದಾಗ ಸೊ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಅಂದರೆ ಬಿಗ್ ಎ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ಈ ಒಂದು ಆ್ಯನಿಟಿ ಸಿಸ್ಟಮ್ ಈ ಮೆಥಡ್ದು ಅಥವಾ ಈ ಒಂದು ಅರೇಂಜ್ಮೆಂಟ್ ಕೊನೆಯಲ್ಲಿ ಲಂಪ್ಸಮ್ ಅಮೌಂಟ್ ಏನು ಸಿಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಸೊ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎ. ಈ ಕ್ಯಾಪಿಟಲ್ ಎ ಮುಖಾಂತರ ಅದನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಸ್ಮಾಲ್ ಎ ಏನು ಹೇಳುತ್ತೆ ಅಂದರೆ ಪೇಮೆಂಟ್ ಪರ್ ಪೀರಿಯಡ್, ಅಂದರೆ ಆ ಪ್ರತಿ ವರ್ಷ ಎಷ್ಟು ಅವರು ಪೇಮೆಂಟ್ ಆ್ಯನಿಟಿ ಕಟ್ಟಬೇಕೋ ಅದನ್ನು ಸ್ಮಾಲ್ ಎ ರೆಪ್ರೆಸೆಂಟ್ ಮಾಡುತ್ತೆ. ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಆಗ್ತದೆ, ಎನ್ ಅಂದರೆ ನಂಬರ್ ಆಫ್ ಇಯರ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ದ ಇಮಿಡಿಯೇಟ್ ಆ್ಯನಿಟಿ. ಓಕೆ, ಇಫ್ ಆ್ಯನಿಟಿ ಪೀರಿಯಡ್ ಈಸ್ ಲೆಸ್ ದ್ಯಾನ್ ಎ ಇಯರ್ ದೆನ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಹ್ಯಾವ್ ಟು ಬಿ ರಿವೈಸ್ ಅಕಾರ್ಡಿಂಗ್ಲಿ. ಓಕೆ, ಅಂದರೆ ಈಗ ಆ್ಯನಿಟಿ ಪೀರಿಯಡು ಇದು ಈ ಫಾರ್ಮುಲಾ ಅಪ್ಲೈ ಆಗೋದು ಇಫ್ ದ ಪೇಮೆಂಟ್ ಈಸ್ ಬೇಸ್ಡ್ ಆನ್ ಇಯರ್ಲಿ ಬೇಸಿಸ್, ಅಂದರೆ ವಾರ್ಷಿಕ ಕಂತು ಕಟ್ಟೋ ವ್ಯವಸ್ಥೆ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಕಸ್ಮಾತ್ ಪೀರಿಯಡ್ದು ಏನಾದರೂ ವರ್ಷ ಒಂದು ವರ್ಷಕ್ಕಿಂತ ಕಮ್ಮಿ ಪೀರಿಯಡಿಗೆ ಇದು ಆ್ಯನಿಟಿ ಪೇಮೆಂಟ್ದು ವ್ಯವಸ್ಥೆ ಆಗಿದ್ದಾಗ ಸೊ ಆವಾಗ ನಂಬರ್ ಆಫ್ ಇಯರ್ಸ್ನ ಮತ್ತು ರೇಟ್ ಆಫ್ ಇಂಟ್ರೆಸ್ಟನ್ನು ಅದ್ರ ತಕ್ಕನಾಗಿ ಅದು ಬದಲಿಸ್ಕೋಬೇಕಾಗುತ್ತೆ. ಹೇಗೆ ಅಂದಾಗ, ಹೇಗೆ ಅಂದರೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗ ಇಫ್ ಇಟ್ ಇಸ್ ದ ಇಂಟ್ರೆಸ್ಟ್ ರೇಟ್ ಈಸ್ ಫೋರ್ ಹಾಫ್ ಇಯರ್ಲಿ ಅಂದಾಗ ಎನ್ ಏನು ಮಾಡ್ತಾ ಇದ್ವಿ ನಾವು ಎನ್ ಇಂಟು ಟೂ ಮಾಡ್ತಾ ಇದ್ವಿ ಅಂದರೆ 2.5 ಇಯರ್ಸ್ ಅನ್ನೋ ಥರ. ಸೊ ಆವಾಗ ಏನು ಇಂಟ್ರೆಸ್ಟ್ ರೇಟ್ ಏನಾಗುತ್ತೆ ಅದರಲ್ಲಿ ಡಬಲ್ ಆಗುತ್ತೆ, ಹಾಗೆ ಎನ್ ಏನಾಗ್ತಾ ಇತ್ತು ಡಬಲ್ ಆಗ್ತಾ ಇತ್ತು. ಅದೇ ರೀತಿ ಇಲ್ಲಿನೂ ಅದನ್ನು ಅದಕ್ಕೆ ತಕ್ಕನಾಗೆ ಬದಲಿಸ್ಕೋಬೇಕಾಗುತ್ತೆ. ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಅಮೌಂಟ್ ಆಫ್ ಆನ್ ಆ್ಯನಿಟಿ ಡ್ಯೂ. ಓಕೆ, ಅಮೌಂಟ್ ಆಫ್ ಆನ್ ಆ್ಯನಿಟಿ ಡ್ಯೂ ಅಂದರೆ ಸೊ ಆ ವರ್ಷದ ಕೊನೆಯಲ್ಲಿ ಅಂದರೆ ಪೇಮೆಂಟ್ ಆ್ಯನಿಟಿ ಎಷ್ಟು ಪೇ ಮಾಡಬೇಕು ಅನ್ನೋದಕ್ಕೆ ತಿಳ್ಕೊಬೇಕಾದ್ರೆ ಈ ಫಾರ್ಮುಲಾ. ಓಕೆ, ಎ ಇಸ್ ಈಕ್ವಲ್ ಟು ಸ್ಮಾಲ್ ಎ ಡಿವೈಡೆಡ್ ಬೈ ಐ ಇಂಟು 1 + i ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು 1 + i. ಆ್ಯನಿಟಿ ಡ್ಯೂ ಅಂದಾಗ ಇಫ್ ದ ಪೇಮೆಂಟ್ ಈಸ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಓಕೆ, ಸೊ ನಾವು ಲಾಸ್ಟ್ ಕೇಸಲ್ಲಿ ಏನಾಯಿತು, ಇಫ್ ಆ್ಯನಿಟಿ ಇಮಿಡಿಯೇಟ್ ಅಂದಾಗ ಏನು ದ
the sum of an annuity payable at the end of the annuity period. End of the annuity period to end the payment madaga ee formula use madbeku. At the beginning of the year payment mada vyavasthe iddaga na formula illi ee formula use madbekagutte. Illi sulpa changes ide nodi. A is equal to a divided by I into 1 plus I to the power of n minus 1 into 1 plus I. So illi nodi. So the formula is slightly different. Okay. Next is present value of an annuity. Andre present value andre iga lump sum amount ge iga for example ondu life insurance policy madirtare. So neevu prati varsha ishtu kattidaga 5 varsha admele nimge 5 lakh sigutte anta enadru ondu policy ittu andre. So ee 5 lakh du ivattina bele eno anta naavu find out madodike ee formula use madabodu. So p, let P be the present value of the sum A of the annuity for the interest I compounded annually. Then P is equal to A divided by I 1 minus 1 divided by 1 plus I to the power of n. So E formula use madbekagutte. Okay. So next is present value of a perpetual annuity. Present value of a perpetual annuity. Perpetual annuity antandre. So this type of annuity is there will not be any period or time period will be fixed. It will be somewhat like forever. Andre ee tara ond annuity system alli ond nigadita samaya anta fix agiralla. Andre elli tanka sadhya adu kattkovanta hogodu aa tara ond arrangement ge perpetual annuity anta karintare. So illi ee perpetual annuity to present value kandidibeku andre mean formula yen use madbeku andre p is equal to a divided by I. So iga ee one definition nodidago namage clarity sigutte. Present value of an annuity payable indefinitely. Annuity payable indefinitely. Indefinitely andre adakke definite illa, forever ana tara consider agutte. So adakke ee formula use maadthe. Okay. Okay. Now let's continue our discussion with the problems. So the first problem is find the sum of an immediate annuity consisting of 6 annual payments of rupees 200 if the rate of interest is 5% per annum. So immediate annuity andid takshana it is paid at the end of the year. Okay. So hagadaga amele illi en helta idare 6 annual payments anta. Okay. So avaga enaitu small a is equal to 200 aitu amele I is equal to I andre eno rate of interest 5% andre 5 divided by 100 enaguthe 0.05 aguthe. N andre eno number of years. So n is equal to 6 annual andaga 6 years. So a is equal to question mark a na now find out maadbeku. So formula prakara eno a is equal to a divided by I into 1 plus I to the power of n minus 1. So substitute maadidaga 200 divided by 0.05 1 plus 0.05 n 6 minus 1. So idana hage calculation maadidaga final aagi namage a value enbuttu 1,360 rupees varuthe. Okay. So this is how the problem is solved. Simple problems. Just a formula ke ella apply maadidaga namage solution sigutte. Next problem. Find the amount of an annuity of rupees 800 payable at the end of each year for 5 years if the rate of interest is 6% effective. Okay. So a is equal to enaitu same hindina problem tara a is equal to 800, I is equal to 6 by 100 andre 0.06, n is equal to 5 years, a is equal to question mark. So formula ge substitute maadirathu. So substitute maadi maadidaga namage ee answer baruthe. Okay. The third problem. Find the amount of annuity if payment of rupees 300 is made at the end of every half year. Okay. Underline this, every half year for 2 years at the rate of interest 10% compound half yearly. Okay. So illi payment half yearly nadita ide haga amele interest nu compounded half yearly. Okay. So enagutte anta andaga iga a is equal to 300. Okay. Amele I is equal to 10% divided by 2 half yearly andaga. So illi navu years ge maadkonta iradrinda adu ಎಷ್ಟಾಗುತ್ತೆ 10 ಡಿವೈಡೆಡ್ ಬೈ 2 ಆಗುತ್ತೆ 5%. ಸೊ 0.05 ಆಗುತ್ತೆ.
ಏನು ಟೂ ಇಯರ್ಸು ಆದರೆ ಟೂ ಹಾಫ್ ಇಯರ್ಸ್ ಅಂದಾಗ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಫೋರ್ ಸಿಗುತ್ತೆ. ಓಕೆ, ಸೊ ಈಗ ಇದನ್ನು ನಾವು ಎಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದಾಗ 300 ಅದು ಫಿಕ್ಸು, ಆಮೇಲೆ ಐ ಬಂದು 0.05 ಆಗುತ್ತೆ, 1 + 0.05 ಇನ್ ಟು ದ ಪವರ್ ಆಫ್ 4. ಇಲ್ಲಿ ಫೋ ಎನ್ನನ್ನು ಫೈಂಡ್ ಔಟ್ ಮಾಡೋಣ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ನಮಗೆ ಅಮೌಂಟ್ ಬರೋದು 1293 ರುಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಟು ಬಿ ಮೇಡ್ ಅಟ್ ಈಚ್ ಇಯರ್ ಸೋ ಆ್ಯಸ್ ಟು ಪೇ ಆಫ್ ರುಪೀಸ್ 10,000 ಇನ್ ನೆಕ್ಸ್ಟ್ 4 ಇಯರ್ಸ್ ಇಫ್ ಮನಿ ಈಸ್ ವರ್ತ್ 9%. ಓಕೆ, ಈ ಪ್ರಾಬ್ಲಮ್ಮು ಬೇರೆ ಥರ ಇದೆ ನೋಡಿ. ಅಂದರೆ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಅಂದರೆ ಈಚ್ ಆ್ಯನ್ಯುಟಿ ಪೇಮೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಮಾಲ್ ಎ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಟು ಬಿ ಮೇಡ್ ಅಟ್ ಈಚ್ ಇಯರ್ ಟು ಪೇ ಆಫ್ ರುಪೀಸ್ 10,000. ಸೊ 10,000 ಪೇ ಆಫ್ ಡಿಸ್ಚಾರ್ಜ್ ಮಾಡೋದಕ್ಕೆ ಎವ್ರಿ ಆ್ಯನ್ಯುಟಿ ಪೇಮೆಂಟ್ ಎಷ್ಟಾಗಿರಬೇಕು? 4 ಇಯರ್ಸ್ ಪೇಮೆಂಟ್ ಮಾಡಬೇಕು. ಐ ಇಂಟ್ರೆಸ್ಟ್ ರೇಟ್ ಬಂದು 9% ಅಂದರೆ 0.09. ಸೊ ಇಲ್ಲಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 10,000 ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 0.05, 1 + 0.09 ಟು ದ ಪವರ್ ಆಫ್ 4 - 1. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು ಹೀಗಾಗುತ್ತೆ. ಸೊ ದಿಸ್ ವಿಲ್ ಬಿ ಎ ಇಂಟು ಈ ಥರ ರಿಮೇನ್ ಆಗುತ್ತೆ. ನೆಕ್ಸ್ಟ್ ಇದು ಸಿಂಪ್ಲಿಫೈ ಆದರೆ 900 ಆಗುತ್ತೆ, ಇದು ಎಷ್ಟು ಬರುತ್ತೆ. ಸೊ ಫೈನಲಿ ವಿಲ್ ಅರೈವ್ ಅಟ್ ಎ ಇಸ್ ಈಕ್ವಲ್ ಟು 2,186.6. ಅಂದರೆ ಅವರು ಆ್ಯನ್ಯುಟಿ ಪೇಮೆಂಟು ಇಷ್ಟು ಮಾಡಿದ್ರೆ 4 ಇಯರ್ಸಲ್ಲಿ ಅವರು 10,000 ರುಪೀಸ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಮಿಸ್ಟರ್ ರಾಮ್ ಡೆಪಾಸಿಟ್ಸ್ ರುಪೀಸ್ 5,000 ಅಟ್ ದ ಎಂಡ್ ಆಫ್ ಎವ್ರಿ ಇಯರ್ ಫಾರ್ 6 ಇಯರ್ಸ್ ಅಟ್ 6% ಇಂಟ್ರೆಸ್ಟ್. ಡಿಟರ್ಮೈನ್ ರಾಮ್ಸ್ ಮನಿ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 6 ಇಯರ್ಸ್. ಸೊ ಎ ಇಸ್ ಈಕ್ವಲ್ 5,000, ಎನ್ ಇಸ್ ಈಕ್ವಲ್ 6 ಇಯರ್ಸ್, ಐ ಇಸ್ ಈಕ್ವಲ್ ಟು 6% ಅಂದರೆ 0.06, ಎ ಇಸ್ ಈಕ್ವಲ್ ಟು ಕ್ವಶನ್. ಸೊ ದ ಸೇಮ್ ಪ್ರಾಬ್ಲಮ್, ಸೊ ಯು ಕ್ಯಾನ್ ಡೂ ಆನ್ ಯುವರ್ ಓನ್. ಓಕೆ, ನೆಕ್ಸ್ಟ್ 6th ಪ್ರಾಬ್ಲಮ್, ಅ ಬ್ಯಾಂಕ್ ಪೇಸ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ 6% ಪರ್ ಆ್ಯನಮ್ ಕಾಂಪೌಂಡ್ ಆ್ಯನ್ಯಲಿ. ರಾಹುಲ್ ಡೆಪಾಸಿಟ್ಸ್ ರುಪೀಸ್ 1,825 ಈಚ್ ಇಯರ್ ಫಾರ್ 3 ಇಯರ್ಸ್. ಫೈಂಡ್ ಹೌ ಮಚ್ ಇಲ್ ರಿಸೀವ್ ಅಟ್ ದ ಎಂಡ್ ಆಫ್ 3 ಇಯರ್ಸ್. ಓಕೆ, ಸೊ ಆ್ಯನ್ಯುಟಿ ಈಸ್ ಪೇಬಲ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಅ ಬ್ಯಾಂಕ್ ಪೇಸ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ 6%. ಸೊ ಬ್ಯಾಂಕು ಯೂಶಲಾಗಿ ಇಂಟ್ರೆಸ್ಟ್ನ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್ ಪೇ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಆ್ಯನ್ಯುಟಿ ಈಸ್ ಪೇಬಲ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್ ಅಂತ ಕನ್ಸಿಡರ್ ಮಾಡಿದಾಗ, ಸೊ ಇಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಐ, 1 + i ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು 1 + i. ಸೊ ಎ ಬಂದು ಎಷ್ಟಾಗಿದೆ, 1,825. ಐ ಬಂದು 6% ಅಂದರೆ 0.06. ಎನ್ ಇಸ್ ಈಕ್ವಲ್ ಟು 3 ಇಯರ್ಸ್. ಓಕೆ, ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 6,158.158. ಸೊ ರಾಹುಲ್ ಗೆಟ್ 6,158 ಅಟ್ ದ ಎಂಡ್ ಆಫ್ 3rd ಇಯರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಸಪೋಸ್ ಯು ಡೆಪಾಸಿಟ್ ₹2,500 ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಇಯರ್ ಫಾರ್ 6 ಇಯರ್ಸ್ ಇನ್ ಎ ರಿಕರಿಂಗ್ ಬ್ಯಾಂಕ್ ಅಕೌಂಟ್ ಅಟ್ 6% ಕಾಂಪೌಂಡ್ ಇಂಟ್ರೆಸ್ಟ್. ವಾಟ್ ವಿಲ್ ಬಿ ಯೋರ್ ಅಮೌಂಟ್ ಇನ್ ದ ಡೆಪಾಸಿಟ್ ಅಟ್ ದ ಎಂಡ್ ಆಫ್ 6 ಇಯರ್ಸ್? ಓಕೆ, ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್, ಎ ಇಸ್ ಈಕ್ವಲ್ ಟು 2,500, ಎನ್ ಇಸ್ ಈಕ್ವಲ್ ಟು 6, ಐ ಇಸ್ ಈಕ್ವಲ್ ಟು 0.06, ಎ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಸೊ ಹಿಂದಿನ ಪ್ರಾಬ್ಲಮ್ ಥರನೇ ಇಲ್ಲಿ ಆ್ಯನ್ಯುಟಿ ಇಸ್ ಪೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಸೊ ಅವಾಗ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈ ಫಾರ್ಮುಲಾಗೆ ಎ ವ್ಯಾಲ್ಯೂ 2,500 ಸಬ್ಸ್ಟಿಟ್ಯೂಟ್ ಮಾಡಿ, ಐ 0.06, ಸೊ ಎನ್ನು 6 ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಬರುತ್ತೆ 18,484.63. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನೆಕ್ಸ್ಟ್, ಇನ್ ಆರ್ಡರ್ ಟು ಪರ್ಚೇಸ್ ಅ ಮೆಷಿನರಿ ಆಫ್ಟರ್ 4 ಇಯರ್ಸ್ ಅ ಕಂಪನಿ ರಿಕ್ವೈರ್ಸ್ ₹1,00,000. ಫೈಂಡ್ ಹೌ ಮಚ್ ಶುಡ್ ಬಿ ಇನ್ವೆಸ್ಟೆಡ್ ಇನ್ ಎ ಸಿಂಕಿಂಗ್ ಫಂಡ್ ಸೆಮಿ ಆ್ಯನ್ಯಲಿ ಆನ್ ವಿಚ್ ದ ಫಂಡ್ ಪೇಸ್ 8% ಕಾಂಪೌಂಡ್ ಇಂಟ್ರೆಸ್ಟ್ ಪರ್ ಆ್ಯನ್. ಓಕೆ, ಸೊ ಅಂದರೆ ಒಂದು ಮೆಷಿನರಿ ಪರ್ಚೇಸ್ ಮಾಡೋದಕ್ಕೆ 4 ವರ್ಷ ಆದಮೇಲೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಕಂಪ್ನಿಗೆ ಬೇಕಾಗಿರೋದು 1,00,000. ಸೊ ಈ ಥರ ಪರ್ಚೇಸ್ ಮಾಡಬೇಕೆ ಆದರೆ ಒಂದು ಸಿಂಕಿಂಗ್ ಫಂಡಲ್ಲಿ ಸೆಮಿ ಆ್ಯನ್ಯಲಿ ಎಷ್ಟು ಅವರು ಡೆಪಾಸಿಟ್ ಮಾಡ್ತಾ ಇರಬೇಕು, ಕಾಂಟ್ರಿಬ್ಯೂಟ್ ಮಾಡಬೇಕು 8% ಕಾಂಪೌಂಡ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಇದ್ದರೆ ಅಂದರೆ ನಾವೀಗ ಸ್ಮಾಲ್ ಎ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಟು ಹ್ಯಾವ್ 1,00,000 ರುಪೀಸ್ ಆಟ್ ದ
ಸೊ ಎ ಎಷ್ಟಾಗಬೇಕು ಅನ್ನೋದನ್ನೇ ನಾವು ಫೈಂಡ್ ಔಟ್ ಮಾಡ್ತಿರೋದು. ಸೊ ದಿಸ್ ಎ ವಿಲ್ ಬಿ 1 lakh. ಓಕೆ, ದೆನ್ ಎನ್ ಇಸ್ ಈಕ್ವಲ್ ಟು ಸೆಮಿ ಆ್ಯನ್ಯುವಲಿ ಆಗಿರೋದ್ರಿಂದ 4 ಇಯರ್ಸ್ಗೆ ಅಂದಾಗ 4 × 2 = 8 ಪೇಮೆಂಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಐ ಈಸ್ ಈಕ್ವಲ್ ಟು 8% ಡಿವೈಡೆಡ್ ಬೈ 2, ಸೊ ದಟ್ ವಿಲ್ ಬಿ 0.04. ಸೊ ಫಾರ್ಮುಲಾ, ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಅಟ್ ದ ಬಿಗಿನಿಂಗ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ ಇದನ್ನು, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ಸ್ಮಾಲ್ ಎ. ಸೊ ದಟ್ ಈಸ್ ದ ಆ್ಯನ್ಯುಟಿ ಪೇಮೆಂಟ್. ಸೊ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆಗಿ ವಿಲ್ ಅರೈವ್ ಎಟ್ ಏಜ್ ಇಕ್ವಲ್ ಟು ₹10,435.4. ಅಂದರೆ ಇವರು 4 ವರ್ಷದಲ್ಲಿ ಸೆಮಿ ಆ್ಯನ್ಯುಲಿ ಇಷ್ಟು ಪೇಮೆಂಟ್ ಮಾಡ್ತಾ ಹೋದಾಗ, ಸೊ ಆವಾಗ ಕಂಪನಿಗೆ ಇದು ಅಟ್ ದ ಎಂಡ್ ಆಫ್ ದ 4th ಇಯರು 1 lakh ಅಕ್ಯುಮುಲೇಟ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಅ ಕಂಪನಿ ಹ್ಯಾಸ್ ಟು ರೀಪೇ ಡಿವೆಂಚರ್ ಸ್ಟಾಕ್ ಆಫ್ ₹2 lakh ಆಫ್ಟರ್ 10 ಇಯರ್ಸ್ ಇಫ್ ಇಟ್ ಕ್ರಿಯೇಟ್ಸ್ ಅ ಫಂಡ್ ಫಾರ್ ವಿಚ್ ಇಟ್ ಸೆಟ್ಸ್ ಅಸೈಡ್ ಅ ಸಮ್ ಆಫ್ ₹18,000 ಆ್ಯನ್ಯುಲಿ ಟು ಅಕ್ಯುಮುಲೇಟ್ ಅಟ್ 5% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್. ಫೈಂಡ್ ದ ಅಮೌಂಟ್ ಇನ್ ದ ಫಂಡ್ ಆಫ್ಟರ್ ರಿಡೀಮಿಂಗ್ ದ ಡಿವೆಂಚರ್ ಸ್ಟಾಕ್. ಓಕೆ, ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಆ್ಯನ್ಯುಟಿ ಇಸ್ ಪೇಬಲ್ ಅಟ್ ದ ಎಂಡ್ ಆಫ್ ಈಚ್ ಪೀರಿಯಡ್, ಈಚ್ ಪೀರಿಯಡಲ್ಲೇ ಪೇ ಆಗ್ತಾ ಇದೆ. ಸೊ ಎಸಿಕಲ್ ಟು ಅವರು ಇಷ್ಟು ಅಂತ ಇಷ್ಟು ಅಮೌಂಟು ಸಿಂಕಿಂಗ್ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಫಿಕ್ಸ್ ಮಾಡಿದ್ದಾರೆ, ಐನೂ ಫಿಕ್ಸ್ ಆಗಿದೆ, ಎನ್ನು 10 ಇಯರ್ಸು, ಎ ಎಷ್ಟಾಗುತ್ತೆ ಅಂದಾಗ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಎ ಬಂದು 2,26,402 ಅಕ್ಯುಮುಲೇಟ್ ಆಗಿರುತ್ತೆ. ಆದರೆ ಅವರು ಡಿವೆಂಚರ್ನ ರೀಪೇ ಮಾಡೋದಕ್ಕೆ ಆ್ಯಕ್ಚುಲಾಗಿ ಬೇಕಾಗಿರೋದೆಷ್ಟು 2 lakh ಮಾತ್ರ. ಸೊ ಎಷ್ಟು ಅವ್ರ ಆನ್ಸರ್ ಕ್ವಶನ್ ಏನು ಕೇಳಿದ್ದಾರೆ, ಫೈಂಡ್ ದ ಅಮೌಂಟ್ ಇನ್ ದ ಫಂಡ್ ಆಫ್ಟರ್ ರಿಡೀಮಿಂಗ್ ದ ಡಿವೆಂಚರ್ ಸ್ಟಾಕ್. ರಿಡೀಮ್ ಮಾಡಿದ್ಮೇಲೆ ಆ ಫಂಡಲ್ಲಿ ಇನ್ನೂ ಎಷ್ಟು ಮಿಕ್ಕಿರುತ್ತೆ ಅನ್ನೋದನ್ನು ಕೇಳ್ತಾ ಇದೆ. ಸೊ 2,26,000 ಇಷ್ಟು 4 ಇಯರ್ಸ್ 10 ಇಯರ್ಸ್ ಆದಮೇಲೆ ಇಷ್ಟು ಅಕ್ಯುಮುಲೇಟ್ ಆಗುತ್ತೆ ಫಂಡಲ್ಲಿ, ಅವರು ರಿಡೀಮ್ ಮಾಡಬೇಕಾಗಿರೋದು 2 lakh. ಸೊ ಅದು ಈ ಅಮೌಂಟಲ್ಲಿ ಇದನ್ನು ಮೈನಸ್ ಮಾಡಿದ್ರೆ, ಸೊ 26,402 ವಿಲ್ ದಿ ಸ್ಟಿಲ್ ಬಿ ಅಕ್ಯುಮುಲೇಟೆಡ್ ರಿಮೇನಿಂಗ್ ಇನ್ ದ ಫಂಡ್ ಆಫ್ಟರ್ ರಿಡೀಮಿಂಗ್ ಡಿವೆಂಚರ್ಸ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಅ ಮ್ಯಾನ್ ಟೇಕ್ಸ್ ಅ ಲೋನ್ ಆಫ್ ₹8 lakh ಟು ಬಿ ಪೇಡ್ ಆಫ್ ಇನ್ 20 ಇಯರ್ಸ್ ಬೈ ಈಕ್ವಲ್ ಆ್ಯನ್ಯುಲ್ ಇನ್ಸ್ಟಾಲ್ಮೆಂಟ್. ಇಫ್ ದ ಇಂಟ್ರೆಸ್ಟ್ ರೇಟ್ ಈಸ್ 5% ಕಾಂಪೌಂಡೆಡ್ ಆ್ಯನ್ಯುಲಿ, ವಾಟ್ ಅಮೌಂಟ್ ವಿಲ್ ಬಿ ರಿಕ್ವೈರ್ಡ್ ಟು ಪೇ ಈಚ್ ಇಯರ್? ಓಕೆ, ಸೊ ಒಬ್ಬ ವ್ಯಕ್ತಿ 8 ಲಕ್ಷ ಲೋನ್ ತೊಗೊಂಡಿದ್ದಾರೆ, 20 ವರ್ಷದಕ್ಕೆ ಆ್ಯನ್ಯುಲ್ ಪೇಮೆಂಟ್ಸಿಗೆ ಈಕ್ವಲ್ ಆ್ಯನ್ಯುಲ್ ಪೇಮೆಂಟ್ಸ್ ವ್ಯವಸ್ಥೆಗೆ ಬದಲಾಗಿ, ಸೊ ಇಂಟ್ರೆಸ್ಟ್ ರೇಟು 5% ಆಗಿದ್ದರೆ, ಸೊ ವಾಟ್ ಅಮೌಂಟ್ ಅಂದರೆ ಎಷ್ಟು ಅವರು ಕಂತು ಥರ ಎಷ್ಟು ಕಟ್ಟಬೇಕು, ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು, ಆ್ಯನ್ಯುಟಿ ಎಷ್ಟು ಕಟ್ಟಬೇಕು. ಸೊ ಆವಾಗ ಏನಾಗುತ್ತೆ, ಎ ವಿಲ್ ಬಿ ಪಿ ಈಸ್ ಈಕ್ವಲ್ ಟು 8 lakh, ಎನ್ ಈಸ್ ಈಕ್ವಲ್ ಟು 20, ಐ ಈಸ್ ಈಕ್ವಲ್ ಟು 5% ಅಂದರೆ 0.05. ಸೊ ಎ ಆ್ಯನ್ಯುಟಿ ಪೇಮೆಂಟ್ ವಿಲ್ ಬಿ ಕ್ವೆಶನ್ ಮಾರ್ಕ್. ಸೊ ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸಿ ಪಿ ಈಸ್ ಈಕ್ವಲ್ ಟು 8 lakh, ಇದು ಎ ಡಿವೈಡೆಡ್ ಬೈ 0.05. ಸೊ 1 - 1 / 0.05 ಟು ದ ಪವರ್ ಆಫ್ 20. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಷನ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಇದೇ ಸ್ಟೆಪ್ಸ್ ಮುಖಾಂತರ ನಮಗೆ ಏಜ್ ಬಂದು 64,195 ಅಂದರೆ ಆ್ಯನ್ಯುಲ್ ಇನ್ಸ್ಟಾಲ್ಮೆಂಟ್ ಅವರು 64,195 rupees ಪೇ ಮಾಡಿದಾಗ, ಸೊ ಅವರು ಇಷ್ಟು 20 ಇಯರ್ಸಲ್ಲಿ 8 lakh rupees ಅಷ್ಟು ಲೋನ್ನ ರಿಪೇ ಮಾಡ್ಬೋದು. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ ಆ್ಯನ್ಯುಟಿ ಆಫ್ ₹2,470 ಫಾರ್ 10 ಇಯರ್ಸ್ ರೆಕನಿಂಗ್ ಇಂಟ್ರೆಸ್ಟ್ ಅಟ್ 4% ಪರ್ ಆ್ಯನ್ಯುಮ್ ಕಾಂಪೌಂಡ್. ಸೊ ಏಜ್ ಪಿ ಕೇಳಿದರೆ ಏಜ್ ಇಕ್ವಲ್ ಟು 2,470, ಐ ಇಸ್ ಇಕ್ವಲ್ ಟು 0.04, ಎನ್ ಇಸ್ ಇಕ್ವಲ್ ಟು 10, ಬಿ ಇಸ್ ಇಕ್ವಲ್ ಟು ಕ್ವೆಶನ್. ಸೊ ಯು ನೀಡ್ ಟು ಅಪ್ಲೈ ದಿಸ್ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ಆ್ಯಂಡ್ ಯು ವಿಲ್ ಗೆಟ್ ದಿಸ್ ಆನ್ಸರ್. ಓಕೆ, ನೆಕ್ಸ್ಟ್ ಫೈಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ದ ಫಸ್ಟು, ಸೆಕೆಂಡ್ ದ ಅಮೌಂಟ್ ಆಫ್ ಆ್ಯನ್ ಆ್ಯನ್ಯುಟಿ ಆಫ್ ರುಪೀಸ್ 1,000 ಪೇಬಲ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಪೀರಿಯಡ್ ಫಾರ್ 6 ಇಯರ್ಸ್ ರೆಕನಿಂಗ್ ಇಂಟ್ರೆಸ್ಟ್ ಆಟ್ 5% ಪರ್ ಆ್ಯನಮ್ ಕಾಂಪೌಂಡ್. ಆ್ಯನ್ಯುಟಿ ಈಸ್ ಪೇಬಲ್ ಅಟ್ ಬಿಗಿನಿಂಗ್ ಆಫ್ ದ, ಈಗ ಫಸ್ಟು ನಾವು ಆ್ಯನ್ಯುಟಿ ಕೇಳಿ ಫೈಂಡ್ ಔಟ್ ಮಾಡೋಣ. ಇಫ್ ಇಟ್ ಈಸ್ ಪೇಬಲ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್ ಅಂದಾಗ ಏಜ್ ಇಕ್ವಲ್ ಟು 1,000, ಐ ಈಸ್ ಇಕ್ವಲ್ ಟು 0.05, ಎನ್ ಈಸ್ ಇಕ್ವಲ್ ಟು 6, ಏಜ್ ಇಕ್ವಲ್ ಟು ವಿ ನೀಡ್ ಟು ಫೈಂಡ್ ಔಟ್ ಪಿ ಟು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಆ್ಯನ್ಯುಟಿ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ.
So P is equal to A by I, E formula substitute mari. If it is payable at the beginning adaga E formula. So substitute mari calculate madidre namage E answer 5328 barutte. Next hage A find out madbekandre formula idu. Because annuity is payable at the beginning of the period. So idu substitute madidaga namage 7140 sigutte. Okay? And the last problem, a man desires to create a scholarship fund which generates is 1000 per annum. Okay, reckoning interest being 10% per annum compound. Find the amount of the fund to be invested if such scholarship is to be awarded at the end of each period, at the beginning of each period. ee problem alli ishtu period ge anta illa. So avaga adanna idanne navu perpetual annuity anta karithivi. So where n is equal to infinity. ee symbol en helutte infinity andre कंटिन्यूअस अब कोने फॉरेवर अंतर. सो एज इक्वल टू 1000 ई इज इक्वल टू 0.10. सो इफ एनुअलिटी इज ड्यू अट द एंड ऑफ द इयर फॉर्मुला एज इक्वल टू ए डिवाइडेड बाय आई. सो 10,000 रुपीस आगते. इफ एनुअलिटी इज ड्यू अट द बिगिनिंग ऑफ द इयर सो ई फॉर्मुला यूज यूज एज इक्वल टू 11,000 बरते. ओके, सो दीस आर द प्रॉब्लम्स रिलेटिंग टू एनुअलिटी एंड दिस इज द concept relating to annuity. So formula is very important. To formula gotadre nimge gotagutte. Usually ee tara problems nimge section B alli barabodu, section C alli kela chance irutte. Simple agide formula ni artha maadkondre aramaagi maadabodu. Okay, so hope you have understood. Okay.